ಆತ್ಮೀಯ ವೀಕ್ಷಕರೇ, ನಾನು ರಾಜೇಶ್ವರಿ ಶಾಂಭಟ್. ಇವತ್ತು ನಾವು ಹುರಿದ ಮಸಾಲೆಯ ಇಡಿಕಾಯಿ ಉಪ್ಪಿನಕಾಯಿ, ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹವ್ಯಕ ಬ್ರಾಹ್ಮಣರ ಅಡುಗೆ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ನೋಡುವ, ಬನ್ನಿ. ಇದೊಂದು ಬಹಳ ಅಪರೂಪದ ಉಪ್ಪಿನಕಾಯಿ, ಇದು ಇಡಿಕಾಯಿ ಉಪ್ಪಿನಕಾಯಿ. ಇದನ್ನು ಮಾಡಲಿಕ್ಕೆ ನಾವು ಇನ್ನೇನು ಹಣ್ಣಾಗಬೇಕು ಅನ್ನುವಂತಹ ಒಂದು ಕಾಟು ಮಾವು ಅಥವಾ ಕಾಡು ಮಾವು ಅಂತೀವಲ್ಲ, ಆ ಮಾವಿನಕಾಯಿಯನ್ನು ತಗೊಂಡು ಅದರಿಂದ ತಯಾರಿಸುವಂಥದ್ದು. ಇದನ್ನು ಮಾಡಲಿಕ್ಕೆ ಎಳೆಯ ಮಿಡಿ ಆಗೋದಿಲ್ಲ, ಇದಕ್ಕೆ ಚೆನ್ನಾಗಿ ಬಲ್ತಿರುವಂತಹ ಮಾವಿನಕಾಯಿ ಆಗಬೇಕು. ಇದನ್ನು ನಾವು ಎಲ್ಲ ಮರದ ಮಾವಿನಕಾಯಿಯಿಂದ ಮಾಡಲಿಕ್ಕೆ ಬರೋದಿಲ್ಲ. ಇಡಿಕಾಯಿ ಹಾಕುವಂತಹ ಮರವೇ ಇದೆ, ಆ ಮರದ ಮಾವಿನಕಾಯಿಯನ್ನು ಮಾತ್ರ ನಾವು ಕೀಳಿಸಿ ನಂತರ ಅದನ್ನು ಚೆನ್ನಾಗಿ ತೊಳೆದು ಅದರ ತೊಟ್ಟೆಲ್ಲ ತೆಗೆದು ನಂತರ ನಾವು ಅದರ ಮೆಟ್ಟು ಕತ್ತಿ ಅಂತ ಇಲ್ಲ ಚಾಕು, ಅದರಿಂದ ತೊಟ್ಟೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡು ಉಪ್ಪು ನೀರನ್ನು ರೆಡಿ ಮಾಡ್ಕೊಳ್ಬೇಕು. ಉಪ್ಪು ನೀರು ರೆಡಿ ಮಾಡಲಿಕ್ಕೆ ಸುಮಾರು ಒಂದು 7-8 ಲೀಟರ್ನಷ್ಟು ನೀರಿಗೆ ನಾವು ಸುಮಾರು 2 ಕೆಜಿಯಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸಬೇಕು. ಅದು ಕುದಿತಾ ಇರುವಾಗ ಈ ಮಾವಿನಕಾಯಿಯನ್ನು ನಾವು ಅದಕ್ಕೆ ಹಾಕ್ಕೊಳ್ಬೇಕು. ನಂತರ ಇದು ಬಣ್ಣ ಚೇಂಜ್ ಆಗೋ ತನಕ ಮಾತ್ರ ನಾವು ಅದನ್ನು ಉಪ್ಪು ನೀರಲ್ಲಿ ಬಿಡಬೇಕು. ಅದು ತುಂಬ ಮೆತ್ತಗಾಗಬಾರ್ದು, ಗಟ್ಟಿಯಾಗೇ ಇರಬೇಕು. ಕೆಲವರು ಮೆತ್ತಗೆ ಬೇಕು ಅನ್ನೋದು ಜಾಸ್ತಿ ಅದನ್ನು ಬೇಯಿಸ್ಕೊಳ್ಬೋದು ನೋಡಿ. ನಂತರ ನಾವು ಇದನ್ನು ಪೂರ್ತಿಯಾಗಿ ಆರಲಿಕ್ಕೆ ಬಿಡಬೇಕು. ಆರಲಿಕ್ಕೆ ಬಿಡೋದಂದರೆ ನಾವು ಇದನ್ನು ತೆಗೆದು ಹಾಳೆಯಲ್ಲಿ ಹಾಕಿ ಇಡ್ತೇವೆ, ಬೆಳಿಗ್ಗೆ ಅಷ್ಟೊತ್ತಿಗೆ ಇದು ಪೂರ್ತಿ ಆರಿರುತ್ತೆ. ಹಾಗೆ ನಾವು ರಾತ್ರಿ ಮತ್ತೆ ಪುನಃ ಉಪ್ಪು ನೀರನ್ನು ಮಾಡ್ಕೊಳ್ತೇವೆ. ಅದೇ ರೀತಿ ಉಪ್ಪು ನೀರನ್ನು ನಾವು ಪುನಃ ಮಾಡಿಕೊಂಡು ಅದಕ್ಕೆ ಈ ಪೂರ್ತಿಯಾಗಿ ತಣ್ಣಗಾದಂತಹ ಅಂದರೆ ಆರಿರುವಂತಹ ಮಾವಿನಕಾಯಿಯನ್ನು ಹಾಕಿ ಇಡ್ತೇವೆ. ಇದು ನಾವು ಒಂದು ದಿವಸ ಈ ರೀತಿಯಾಗಿ ಇಡಬೇಕು. ನಂತರ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳುವಂಥದ್ದು. ಅದಕ್ಕೆ ಹುರಿದ ಮಸಾಲೆಯನ್ನು ಹೇಗೆ ಮಾಡೋದು ಅಂತ ನಾವೀಗ ನೋಡುವ. ಐವತ್ತು ಗ್ರಾಮ್ಸು ಊರ ಮೆಣಸು ತಗೊಂಡು ಅದಕ್ಕೆ 1/2 ಚಮಚದಷ್ಟು ಕಲ್ಲುಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಕುರುಮ್ ಕುರುಮ್ ಆಗೋ ತನಕ ಫ್ರೈ ಮಾಡಬೇಕು. ಈ ರೀತಿ ಇದನ್ನು ಹುರಿಯುವಾಗ ನಾನು ಇಲ್ಲಿ ಉಪ್ಪು ಹಾಕಿದ್ದು ಯಾಕೆಂದರೆ ಇದೊಂದು ಟಿಪ್ಸ್ ಇದು ನಿಮಗೆ, ಇಲ್ಲಾಂದರೆ ಮೆಣಸು ತುಂಬ ಘಾಟು ಬರ್ತದೆ ನಮಗೆ, ಅಕ್ಷಿ ಎಲ್ಲ ಬರ್ತದೆ ಅಲ್ವಾ, ಅದೆಲ್ಲ ಹೋಗಬೇಕು ಅಂತ ಅಂದರೆ ಬರಬಾರ್ದು ಅಂದರೆ ನಾವು ಈ ರೀತಿ ಕಲ್ಲುಪ್ಪನ್ನು ಹಾಕ್ಕೊಂಡು ಹುರಿಬೇಕು. ಈಗ ನಾವು ಮೆಣಸಿನಕಾಯನ್ನು ಕ್ರಿಸ್ಪಿ ಆಗೋ ತನಕ ಹುರಿದಿದ್ದಾಯಿತು. ನಂತರ ನಾವೀಗ ಸಾಸಿವೆ ಕಾಳು, ಇದು ಅಲ್ಲಿ ನಾನು ಮೆಣಸು 50 ಗ್ರಾಮ್ ತೊಗೊಂಡ ಕಾರಣ ಸಾಸಿವೆ ಕಾಳು 100 ಗ್ರಾಮ್ಸ್ ತೊಗೊಂಡಿದ್ದೇನೆ. ಕಾಳುಮೆಣಸು 2 ಟೀಸ್ಪೂನ್, ಜೀರಿಗೆ 1/2 ಟೀಸ್ಪೂನ್, ಮೆಂತೆ 1/2 ಟೀಸ್ಪೂನ್, ಇಂಗು ಇಷ್ಟು ಸಣ್ಣ ಗಾತ್ರದಲ್ಲಿ, ಇವೆಲ್ಲವನ್ನು ಈಗ ನಾವು ಚಟ್ಪಟ್ ಅನ್ನೋ ತನಕ ಹುರಿಬೇಕು. ಎಣ್ಣೆ ಏನು ಹಾಕಲಿಕ್ಕಿಲ್ಲ. ನೋಡಿ ಚಟ್ಪಟ್ ಚಟ್ಪಟ್ ಆಗ್ತಾ ಇದೆಲ್ಲ. ಈಗ ನಾವು ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕು. ಇದು ಬಿಸಿ ಆರುವ ಮುಂಚೆಯೇ ನಮ್ಮ ಮನೆಯದೇ ತಯಾರಿಯಾದಂಥ ಅರಿಶಿನದ ಹುಡಿಯನ್ನು ಇಲ್ಲಿ ಸೇರಿಸ್ತೇನೆ. ಇದು 1/4 ಚಮಚದಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೇನೆ. ಗ್ಯಾಸನ್ನು ಆಫ್ ಮಾಡಿಕೊಂಡು ಪೂರ್ತಿಯಾಗಿ ಆರಿದ ಮೇಲೆ ನಾವು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಅಥವಾ ಹೊರಳು ಕಲರಿ ಸ್ವಲ್ಪ ಸ್ವಲ್ಪವೇ ಉಪ್ಪು ನೀರನ್ನು ಹಾಕ್ಕೊಂಡು ನೈಸ್ ಆಗೋ ತನಕ ಅದನ್ನು ಕಡಿಬೇಕು. ನಂತರ ನಾವಿಲ್ಲಿ ಉಪ್ಪು ನೀರಿನಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಮಾವಿನಕಾಯಿಯನ್ನು ತೆಗೆದು ಅದಕ್ಕೆ ಅವಶ್ಯಕತೆ ಇರುವಷ್ಟು ಉಪ್ಪು ನೀರು ಹಾಗೆ ಈ ಮಸಾಲೆಯನ್ನು ಸೇರಿಸ್ಕೊಳ್ಬೇಕು. ಮಸಾಲೆಗಳನ್ನು ನಾವು ಸೇರಿಸಿಕೊಂಡು ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಮಿಕ್ಸ್ ಮಾಡಿದ ಮೇಲೆ ನಾವಿದನ್ನು ಬಾಟಲ್ಗಳಲ್ಲಿ ಅಥವಾ ಗಾಜಿನ ಜಾರಿದ್ರೆ ಅದರಲ್ಲಿ ನಾವು ಹಾಕಿ ಇಡುವಂಥದ್ದು. ನೋಡಿ, ನಾವು ಉಪ್ಪಿನಕಾಯಿಗೆ ಬಳಸುವಂತಹ ಮೆಣಸೇನಿದೆ ಅದು ನಿಮ್ಮದು ಮೆಣಸಿನ ಹುಡಿಯಲ್ಲ. ನಾವು ಇಡೀ ಮೆಣಸು ನಮ್ಮದು ಊರ ಮೆಣಸು ಅಂತ ಹೇಳ್ತೀವಿ, ಅದನ್ನು ತಂದು ಅದರ ತೊಟ್ಟನ ತೆಗೆದು ನಾನು ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಿ ನಂತರ ಅದನ್ನು ನಾವು ರೆಡಿ ಮಾಡುವಂಥದ್ದು. ಇದು ನಮ್ಮ ಊರಿನ ಮೆಣಸು. ಈ ಮೆಣಸನ್ನು ನಾವು ತಂದು ಈ ರೀತಿ ಇದನ್ನು ತೊಟ್ಟನ್ನು ತೆಗಿಬೇಕು. ತೆಗೆದು ನಂತರ ಇದನ್ನು ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ 2 ದಿವಸ ಒಣಗಿಸಿ ನಂತರ ನಾವಿದನ್ನು
ಪುಡಿಯನ್ನಾಗಿ ಮಾಡುವಂಥದ್ದು. ಹಾಗೆಯೇ ಸಾಸಿವೆ ಕಾಳು ಕೂಡ ನಾವು ಅದನ್ನು ತೊಳೆದು ಒಣಗಿಸಿ ನಂತರ ಪುಡಿ ಮಾಡಲಿಕ್ಕೆ ಅಂದರೆ ಫ್ರೈ ಮಾಡಲಿಕ್ಕೆಲ್ಲ ಬಳಸುವಂಥದ್ದು. ಇಷ್ಟೆಲ್ಲ ಮಾಡಿದಾಗ ನಮ್ಮ ಕೈಯ ಬೆರಳು ಅಂದರೆ ಒಟ್ಟು ಅಂಗೈ ಎಲ್ಲನೂ ಅದರ ಚರ್ಮ ಎಲ್ಲ ಕಿತ್ತು ಹೋಗ್ತದೆ ಎರಡು ಮೂರು ದಿವಸ. ಇಷ್ಟೆಲ್ಲ ಕಷ್ಟ ಉಂಟು ಉಪ್ಪಿನಕಾಯಿ ಮಾಡಲಿಕ್ಕೆ. ಹಾಗೆ ಇದರ ರುಚಿ ಮಾತ್ರ ತುಂಬ ಚೆನ್ನಾಗಿರ್ತದೆ. ಮಾಡಲಿಕ್ಕೆ ಕಷ್ಟ, ತಿನ್ನಲಿಕ್ಕೆ ತುಂಬಾ ಇಷ್ಟ ಅಲ್ವಾ ಫ್ರೆಂಡ್ಸ್? ಇಂತಹ ಒಂದು ರುಚಿಕರವಾದಂಥ ಉಪ್ಪಿನಕಾಯಿಯ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ಉಪ್ಪಿನಕಾಯಿನ ನೀವು ಡಬ್ಬದಲ್ಲಿ ಗಾಳಿಯಾಡದಂತೆ ಇಟ್ಟರೆ ಸುಮಾರು 2 ತಿಂಗಳ ತನಕ ಇಡ್ಬೋದು. ನೀವು ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ದಿವಸ ಇದನ್ನು ಇಟ್ಕೊಳ್ಬೋದು. ಯಾಕೆಂದರೆ ಇದರ ಮೇಲೆ ಒಂದು ವೈಟ್ಗೆ ಹದಿ ಬರ್ತದೆ, ಅದು ಬಂದರೆ ಹಾಳಾಗಿದೆ ಅಂತಲ್ಲ, ಆ ಹದಿಯನ್ನು ತೆಗೆದು ಕೆಳಗಡೆ ಮಾವಿನಕಾಯಿ ಎಲ್ಲ ಚೆನ್ನಾಗಿರ್ತದೆ, ಅದನ್ನು ಉಪಯೋಗ ಮಾಡ್ಕೋಬಹುದು. ನೀವು ಕಪ್ಪಗಿನ ಹದಿ ಬಂದರೆ ಮಾತ್ರ ಅದು ಸ್ವಲ್ಪ ಹಾಳಾಗಿದೆ ಅಂತ ಅರ್ಥ. ಇಲ್ಲಿ ನಾವು ಇದನ್ನು ತುಂಬ ಬೇಯಿಸಿರಲ್ಲ, ಹಾಗಾಗಿ ಇದು ನಿಮಗೆ ಬೇಗನೆ ಹಾಳಾಗೋದು ಕೂಡ ಇಲ್ಲ. ನಾವು ಎಲ್ಲ ಉಪ್ಪಿನಕಾಯನ್ನು ಇದೇ ರೀತಿಯೇ ತಯಾರಿಸ್ತೇವೆ, ಆದ ಕಾರಣ ಉಪ್ಪಿನಕಾಯಿಗೆ ಸ್ವಲ್ಪ ರೇಟು ಜಾಸ್ತಿ ಅನ್ನಿಸ್ಬೋದು. ನಾವು ಕೆಲವೆಲ್ಲ ಉಪ್ಪಿನಕಾಯಿಗಳನ್ನು ಮಾರಾಟ ಮಾಡ್ತೇವೆ, ಬೇಕಾದವರು ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಧನ್ಯವಾದ.